ಜೆಜಿಎಂ ಕಾಮಗಾರಿಕೆಗೆ ಚಾಲನೆ ನೀಡಿದ ಶಾಸಕ ಸತೀಶ್ ಜಾರಕಿಹೊಳಿ ಹೌದು ಯಮಕನಮಡಿ ಕ್ಷೇತ್ರದ ಅರ್ಜುನವಾಡ್ ಗ್ರಾಮದಲ್ಲಿ ಜಲಜೀವನಿ ಮಿಷನ್ ಜೆಜಿಎಂ ಯೋಜನೆಯಡಿ ಕೈಗೊಂಡ 90 ಲಕ್ಷ ವೆಚ್ಚದ ಕಾಮಗಾರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಶನಿವಾರ ಚಾಲನೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಹೊರಡಿಸಿದ ಅಗ್ನಿಪಥ್ ಯೋಜನೆ ಶೀಘ್ರ ಕೈಬಿಡಬೇಕು, ಇದರಿಂದ ಬಹಳಷ್ಟು ಜನರಿಗೆ ನಷ್ಟವಾಗಲಿದೆ. ಇನ್ನು ಹೆಚ್ಚಿನ ಯುವಕರು ಪ್ರತಿಭಟನೆ ಮಾಡುವ ಮುನ್ನವೇ ಸರ್ಕಾರ ಹಿಂಪಡೆಯುವಂತೆ ಆಗ್ರಹಿಸಿದರು. ಅರ್ಜುನವಾಡ್ ಗ್ರಾಮದಲ್ಲಿ ಸಕಲ ಮೂಲಸೌಕರ್ಯ ಕಲ್ಪಿಸಲಾಗಿದೆ. ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಅನುದಾನ ನೀಡಲಾಗುವುದು. ಜಲಜೀವನ್ ಮಿಷನ್ ಯೋಜನೆಯಲ್ಲಿ 2 ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಲಾಗುವುದು ಮತ್ತು ಪ್ರತಿ ಮನೆಗೆ ನೀರಿನ ಸೌಲಭ್ಯ ಒದಗಿಸಲಾಗುವುದು. 511 ಜೋಡಣೆ ಮಾಡುವ ಗುರಿ ಇದೆ ಎಂದು ಹೇಳಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹಾಂತೇಶ್ ಮಗದು, ಸತ್ಯಪ್ಪ ಗೂಟಿ, ಸಂಜು ಪಾಟೀಲ್, ಪ್ರವೀಣ್ ದೇಸಾಯಿ, ಮಾರುತಿ ಕುಂದಿ, ಸುರೇಶ್ ಹುದ್ದಾರ್, ಇಲಿಯಾಸ್ ನದಾಫ್, ನಾಗೇಶ್ ಕೋಳಿ, ರುದ್ರಗೌಡ ಪಾಟೀಲ್, ಬಸಗೌಡ ಪಾಟೀಲ್, ನರಸಗೌಡ ಪಾಟೀಲ್, ವಿಜಯ್ ಮಿಶ್ರಕೋಟಿ, ಶ್ರೀಶೈಲ ಕಾಂಬ್ಳೆ, ಪಿಡಿಒ ಶಶಿಕಾಂತ್ ಹೊಸಮನಿ ಉಪಸ್ಥಿತರಿದ್ದರು. ಸೊ ಅದಾದ್ಮ್ಯಾಗೆ ಸಂಪೂರ್ಣವಾಗಿ ಜೀವನಕ್ಕೆ ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನೊಂದು ಈ ಹಂತಕ್ಕೆ ಆಲ್ಮೋಸ್ಟ್ ಮುಗಿದಿದೆ, ಮುಂದಿನ ಎರಡನೇ ಹಂತ ತಗೋಬೇಕಾಗಿದೆ. ಅದಷ್ಟು ಬೇಗ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಹೇಳಿದೆ ನಾನು. ಅಂಜುನೋಡ್ ಗ್ರಾಮದಾಗ ಮತ್ತೆ ಹೊಸ ಯಾವ ಯೋಜನೆಗಳು ತಮ್ಮ ಸದರ್ ಬಾಳಿಸಿದ ಅವ್ರ ಮುಖ್ಯ ರಸ್ತೆ ಒಂದು ಭಾಳ ದಿನದಿಂದ ಇದ್ದ ಬೇಡಿಕೆ ಅವರು ಅದನ್ನು ಮಾಡಿದ್ವಿ. ಮತ್ತು ಇಲ್ಲಿ ಪ್ರೌಢಶಾಲೆ ಅಂತ ಎಲ್ಲ ರೀತಿಯಿಂದ ಸೌಕರ್ಯಗಳು ಕೊಟ್ಟಿದ್ದೀವಿ. ನಂಬರ್ ಒನ್ ಇದೆ ಅವ್ರ ಪ್ರೌಢಶಾಲೆ. ಎಷ್ಟಪ್ಪ ಮಣ್ಣಿದ, ಎಷ್ಟು ಪರ್ಸೆಂಟ್ ಇದೆ, ಎಷ್ಟಾಗಿದ್ರೆ ಅಲ್ಲ ಪರ್ಸೆಂಟೇಜ್ ಮಣ್ಣಿ ಎಸ್ ಎಲ್ ಸಿ 99 ಯಾವಾಗಲೂ ಅಷ್ಟು ಇರ್ತದೆ. ಮತ್ತು ಸ್ಪೋರ್ಟ್ಸ್ನಾಗೂ ಅದು ಮುಂದಿದ್ದಾರೆ. ಅದು ಬೇಕಾದ ಎಲ್ಲ ಹೆಚ್ಚು ಕಮ್ಮಿ ಊರಲ್ಲಿ ಎಲ್ಲ ಕಾಂಕ್ರೀಟ್ ರಸ್ತೆ ಆಗಿದೆ. ಶಾಲೆಗಳನ್ನ ಕಟ್ಟುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಇದು ಕೆಲವು ಸಮಸ್ಯೆ ಇದೆ, ಊರಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಸೋರ್ಸು ಈಗಾಗಲೇ ನಮ್ಮದು ಹಿಡ್ಕಲ್ ಡ್ಯಾಮ್ ಇದೆ. ನಮಗೆ ಅವಶ್ಯಕ ಇದ್ರೆ ಬೋರಲ್ಲಿ ಕೂಡ ಮಾಡ್ತೀವಿ, ಇಲ್ಲದಿದ್ರೆ ಬೋರಲ್ಲಿ ಕೂಡ ಮಾಡ್ತೀವಿ. ಕೆಲವೊಂದು